ಎವ್ರಿವನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಸಿ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಬಂದಿರುತ್ತೆ, ನಮ್ಮದು ಆಧಾರ್ ಸಿರಿ ಸ್ಟೇಟಸ್ ನಾಟ್ ಎನೇಬಲ್ ಅಂದರೆ ಎಸ್ ಅಥವಾ ಎಸ್ ಅಂತ ಬಂದಿದ್ದರೆ ಓಕೆ, ಆದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಧಾರ್ ಸ್ಟಡಿಂಗ್ ಸ್ಟೇಟಸ್ ನೋ ಅಂತ ತೋರಿಸ್ತಿದೆ, ಎನೇಬಲ್ ಆಗಿಲ್ಲ. ಈ ಪ್ರಾಬ್ಲಮ್ನ ಹೇಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ನಿಮಗೆ ಯಾವ ಥರ ಸಾಲ್ವ್ ಮಾಡೋದು ಅದರ ಕಂಪ್ಲೀಟ್ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ssp.karnataka.government.in SSP ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ನೀವು ಸ್ಕಾಡ್ ಡೌನ್ ಮಾಡಬೇಕಾಗುತ್ತೆ. ನಿಮಗೆ ಸ್ಕಾಡ್ ಡೌನ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಆಪ್ಷನ್ ಬರುತ್ತೆ, ಏನಂದರೆ ಬ್ಯಾಂಕಿನೊಂದಿಗೆ ನಿಮ್ಮ ಆಧಾರ್ ಜೋಡಣೆಯನ್ನು ಪರಿಶೀಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇಲ್ಲಿ ಕಾಣುತ್ತೆ ನಿಮ್ಮ ಕಣ್ಣು ಮುಂದೆ ಆ ಥರ ಬರುತ್ತೆ. ಅಥವಾ ನಿಮಗೆ ಬೇಕಾದ್ರೆ ಮೈ ಆಧಾರ್ ಅಂದರೆ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಬೋದು. ಇದಕ್ಕಿಂತ ಇದರಲ್ಲಿ ಚೆಕ್ ಮಾಡಿದ್ರೆ ಬೆಸ್ಟು ನೀವು SSP ವೆಬ್ಸೈಟ್ಗೆ ಹೋಗಿ ನೀವು ಸ್ಕಾಲ್ ಮಾಡಿದ್ರೆ ಬ್ಯಾಂಕಿನೊಂದಿಗೆ ನಿಮ್ಮ ಆಧಾರ್ ಜೋಡಣೆ ಪರಿಶೀಲಿಸಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರುತ್ತೆ. ಅದ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆ ಥರ. ಆಗ ಆಧಾರ್ದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮದು ಆಧಾರ್ ಲಿಂಕ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಬೋದು. ಹೇಗೆಂದರೆ ನಿಮ್ಮ ಆಧಾರ್ ನಂಬರ್ ಅಂತ ಇರುತ್ತೆ, ಅಲ್ಲಿ ನಿಮ್ಮನ್ನ 16 ಡಿಜಿಟ್ ನಿಮ್ಮ ಆಧಾರ್ ನಂಬರ್ ನೀಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ, 16 ಡಿಜಿಟ್. ನಂತರ ನೋಟಲ್ಲಿ ಸೆಕ್ಯೂರಿಟಿ ಕೋಡ್ ಅಂತ ಒಂದು ಕ್ಯಾಪ್ಚಾ ಬರುತ್ತೆ, ಆ ಕ್ಯಾಪ್ಚಾ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಅದರಲ್ಲಿ ಸೆಂಡ್ OTP ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಂಡ್ OTP ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಕಂಪಲ್ಸರಿ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಮೊಬೈಲ್ಗೆ ಲಿಂಕ್ ಆಗಿರೋ ಮಾತ್ರ ನೀವು ಚೆಕ್ ಮಾಡೋಕ್ಕಾಗೋದು, ಇಲ್ಲಾಂದ್ರೆ ನಮಗೆ ಚೆಕ್ ಮಾಡೋಕ್ಕಾಗಲ್ಲ. ಯಾವ ವಿದ್ಯಾರ್ಥಿಗಳಿಗೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅವ್ರು ಮಾತ್ರವಾಗಿ ಚೆಕ್ ಮಾಡೋಕ್ಕಾಗುತ್ತೆ. ನಂತರ ಸೆಂಡ್ OTP ಬಂದ ಮೇಲೆ ನೀವು ನಿಮ್ಮ OTP ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ OTP ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ನಿಮಗೆ ಸ್ಟೇಟಸ್ ಗೊತ್ತಾಗುತ್ತೆ, ಏನಂದರೆ ನಿಮ್ಮ ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಅಲ್ಲಿ ಎಸ್ ಡನ್ ಅಂತ ಬರುತ್ತೆ ಆಪ್ಷನ್. ನಿಮ್ಮದು ಲಿಂಕ್ ಆಗಿದ್ರೆ ನಿಮ್ಮ ಲಿಂಕ್ ಆಗಿಲ್ಲ ಅಂದರೆ ನಾಟ್ ಡನ್ ಅಂತ ಬರುತ್ತೆ. ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು ಲಿಂಕ್ ಆಗಿದೆ ಅಂತ. ಪರ್ಟಿಕ್ಯುಲರ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಬರೀ ಕೇವಲ ಒಂದು ಅಕೌಂಟ್, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಕೇವಲ ಒಂದೇ ಒಂದು ಅಕೌಂಟ್ ಇರುತ್ತೆ ಅವರಿಗೆ ಪರ್ಟಿಕ್ಯುಲರ್ಗೆ ತೋರಿಸಿದ್ರೆ ಈ ಬ್ಯಾಂಕ್ ಅಕೌಂಟ್ ನಿಮಗೆ ಲಿಂಕ್ ಆಗಿದೆ ಅಂತ. ಯಾವ ವಿದ್ಯಾರ್ಥಿಗಳಿಗೆ ಸುಮಾರು 3-4 ಅಕೌಂಟ್ ಇರ್ತವೆ ಅವರಿಗೆ ಆಧಾರ್ ಲಿಂಕ್ ಸ್ಟೇಟಸ್ ಡನ್ ಅಂತ ಬರುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಅಕೌಂಟ್ ಕೂಡ ಲಿಂಕ್ ಆಗಿರಲ್ಲ, ಯಾವ ವಿದ್ಯಾರ್ಥಿಗಳಿಗೆ ಆಧಾರ್ ಕಾರ್ಡ್ಗೂ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಲ್ಲ ಅವರಿಗೆ ಆಧಾರ್ ಸ್ಟಡಿ ಸ್ಟೇಟಸ್ ನಾಟ್ ಡನ್ ಅಂತ ಲಿಂಕ್ ಆಗಿಲ್ಲ ಅಂತ ಬರುತ್ತೆ. ಆಗ ನೀವು ಹೋಗಿ ಹತ್ತಿರದ ಬ್ಯಾಂಕ್ಗೆ ಭೇಟಿ ಮಾಡಿ ಈ ಥರ ಬರ್ತದೆ ಅಂತ ಹೇಳಿ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಬೋದು, ಅದು ಉಪಯೋಗ ಇದೆ. ಮತ್ತು ಯಾವ ವಿದ್ಯಾರ್ಥಿಗಳಿಗೆ ಆಧಾರ್ ಕಾರ್ಡ್ ಡನ್ ಅಂತ ಬರ್ತಿದೆ ಅವ್ರು ಓಕೆ ನೀವು ಸರಿ ಮಾಡ್ಕೋಬೋದು. ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಧಾರ್ ಸ್ಟೇಟಸ್ ಡನ್ ಅಂತ ಬಂದು SSP ಪೋರ್ಟಲಲ್ಲಿ ನಿಮ್ಮದು ನಿಮ್ಮ ಡೀಟೇಲ್ಸು ಇನ್ನೂ ಆಧಾರ್ ಸ್ಟಡಿ ಸ್ಟೇಟಸ್ಸು ನೋ ಅಂತ ಬಂದರೆ ವೇಟ್ ಮಾಡಬೇಕಾಗುತ್ತೆ, ಅಪ್ಡೇಟ್ ಆಗಲು ಲೇಟ್ ಆಗುತ್ತೆ. ಯಾವ ವಿದ್ಯಾರ್ಥಿಗಳಿಗೆ ಆಧಾರ್ ಸ್ಟಡಿ ಸ್ಟೇಟಸ್ಸು ಬ್ಯಾಂಕ್ ಲಿಂಕ್ ಆಗಿಲ್ಲ ಅವರು ಬೇಗ ಹೋಗಿ ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಖಾತೆಯನ್ನು ಲಿಂಕ್ ಮಾಡೋಕ್ಕಾಗುತ್ತೆ ಆಧಾರ್ ಕಾರ್ಡ್ಗೆ, ಇಲ್ಲಾಂದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರಲ್ಲ. ಇದೇ ಇವತ್ತಿನ ಅಪ್ಡೇಟ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಇತ್ತೀಚಿನ ವಿಡಿಯೋಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.